ಇದು ಸ್ಪಷ್ಟ. ಹೌದು, ನಮ್ಮನೆಯಲ್ಲಿ ನಂಗೆ ಧರ್ಮೇಂದ್ರ ಪ್ರಧಾನ್ ಕೂಡ ಹೇಳಿದ್ರು, ನಡ್ಡಾ ಅವರು ಹೇಳಿದ್ರು, ಅಮಿತ್ ಶಾ ಕೂಡ ಹೇಳಿದ್ರು, ನಿಮ್ಮ ಮನೆಯಲ್ಲಿ ನಿಮ್ಮ ಸೊಸೆ ನಿಲ್ಲಿಸಿ ಅಂತ. ನಾನು ಹೇಳಿದೆ ಅವರು, ನಮ್ಮ ಮನೆಯಲ್ಲಿ ಹೆಣ್ಣು ಅಥವಾ ನಿಮ್ಮ ಮಗಳು ಯಾರಾದ್ರು ಮಕ್ಕಳು ಹೆಣ್ಮಕ್ಳು ನಿಲ್ಲಿಸಿ ಅಂತ. ನಮ್ಮನೆ ಹೆಣ್ಮಕ್ಳು ಮನೆ ಅಡುಗೆ ಮನೆ ದೇವ್ರ ಪೂಜೆ ದೇವಸ್ಥಾನಕ್ಕೆ ಹೋಗ್ಬರೋದು ಬಿಟ್ಟರೆ ಜಾಸ್ತಿ ಗೊತ್ತಿಲ್ಲ ಅವರಿಗೆ. ಯಾವುದೇ ಕಾರಣಕ್ಕೂ ನಮ್ಮ ಮನೆ ನಾನು ನಿಲ್ಲಿಸಲ್ಲ ಅಂತ ಹೇಳಿದೆ. ನಾನು ಭಾಳ ಒತ್ತಾಯ ಮಾಡಿ ಆಗಲ್ಲ ಅಂದೆ. ನಾನು ಕೂಡ ನಿಲ್ಲಿಸ್ಬೋದಿತ್ತು, ನನ್ನ ಮತ್ತು ಅವ್ರಿಗೆ ಆಸಕ್ತಿ ಇದೆಯಲ್ಲೋ, ನಾನು ಸೊಸೆ ಖಾಸಗಿಯಾಗೂ ಮಾತಾಡಿದೆ, ಕಣ್ಣೀರ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಿಲ್ಲಲ್ಲ ಅಂತ ಕೇಳಿದ್ರು ತಿಳಿದೆ. ನಾವು ಅದು ಬೇಡ ಅಂತ. ಯಾಕೆ ಬೇಡ ಅಂದ್ರಿ? ಯಾಕೆ ನಿಮ್ಮ ಸೊಸೆ ಕೇಳಿದ್ರು? ಈ ಪ್ರಶ್ನೆ ನೀವು ಕೇಳ್ತೀರಿ, ಎರಡನೇ ಪ್ರಶ್ನೆ ಕೇಳಬಾರ್ದು ಅಂತ ನಿಮ್ಮ ಅಧ್ಯಕ್ಷರು ಹೇಳಿದ್ರೆ ಕೇಳಿದ್ರು. ನಾನೇ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಈಗ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಹೆಚ್ಚಿನ ಸೀಟ್ ಕೊಡಬೇಕು ಅಂತ. ಯಾರು ನಿಜಕ್ಕೂ ಕೂಡ ಇಲ್ಲ ಒಪ್ಕೋಬೋದು ಇಲ್ಲ ಒಪ್ಕೊಂಡೇ ಇರ್ಬೋದು. ಆ ದಿಕ್ಕಿನಲ್ಲಿ ಯೋಚನೆ ಮಾಡಿ ಕೆಲವರಿಗೆಲ್ಲ ಈಗ ಸಂಗಣ್ಣ ಕರಡಿ ಸೊಸೆ ಕೊಟ್ಟಿದ್ದಾರೆ, ಅರವಿಂದ ಲಿಂಬಾವಳಿ ಹೆಟ್ಟಿ ಕೊಟ್ಟಿದ್ದಾರೆ. ಈ ರೀತಿ ಹೆಣ್ಮಕ್ಳಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದನ್ನು ಅವ್ರದ್ದಿದೆ. ನಮ್ಮನೆಯಲ್ಲ ಬೇಡ ಅಂತ ತೀರ್ಮಾನ ಮಾಡಿದ್ದೀವಿ. ಅಧಿಕಾರ ತಗೊಳ್ಳಲೇಬೇಕು ಅನ್ನೋದೇನಿಲ್ಲ, ಅಧಿಕಾರ ಇಲ್ಲದೇನು ಕೆಲಸ ಮಾಡೋಕ್ಕೆ ನಮಗೆ ಬರುತ್ತೆ. ಹಾಗಾಗಿ ನಾವು ಬೇಡ ಅಂತ ಹೇಳಿಬಿಡ್ತೇವೆ.